ಚರಣ ಬಂಧುಗಳೇ, ಬಹುಶಃ ಇಡೀ ಜಗತ್ತಿನ ಇತಿಹಾಸದಲ್ಲಿ ಮಹಾಮಹಿಮ ಜಗಜ್ಯೋತಿ ಬಸವಣ್ಣನವರ ಕುರಿತು ಬಂದಷ್ಟು ಸಾಹಿತ್ಯ ಮತ್ತಾವ ದಾರ್ಶನಿಕನ ಬಗ್ಗೆ ಬಂದಿಲ್ಲ ಅನ್ನುವಂಥದ್ದು ಅಭಿಮಾನದ ಸಂಗತಿ. ಈ ದೃಷ್ಟಿಯಿಂದ ಬಸವಣ್ಣನವರ ಸಮಕಾಲೀನರಾಗಿರುವಂಥ ಪೂಜ್ಯ ಸಿದ್ಧರಾಮ ಶಿವಯೋಗಿಗಳು ಬಸವಸ್ತೋತ್ರದ ತ್ರಿವಿಧಿ ಅನ್ನುವಂಥ ಒಂದು ಚಿಕ್ಕ ಕೃತಿಯನ್ನು ಬಸವಣ್ಣನ ಸಿದ್ಧಾಂತಗಳನ್ನು ನಿರೂಪಿಸುವಂಥ ರೀತಿಯಲ್ಲಿ ಅವರು ರಚನೆ ಮಾಡಿದ್ದಾರೆ. ಆ ಕೃತಿಯನ್ನು ಕುರಿತು, ಅದರಲ್ಲಿ ಬಸವಣ್ಣನ ವ್ಯಕ್ತಿತ್ವ ನಿರೂಪಿತವಾಗಿರುವಂಥ ರೀತಿಯನ್ನು ಕುರಿತು ನಾನು ಇಲ್ಲಿ ಪ್ರಸ್ತುತಪಡಿಸ್ತೇನೆ. ಇದೊಂದು ತ್ರಿಪದಿ ಜಾನಪದ ಪ್ರಕಾರದಲ್ಲಿ ರಚನೆಯಾಗಿರುವಂಥ ಕಾವ್ಯ. ತ್ರಿಪದಿ ಜನಪದಿಯರು ರೂಪಿಸಿದ ಒಂದು ಹಾಡುಗಬ್ಬ. ಇದು ದೇಶೀ ಛಂದೋಮಟ್ಟು ಭಕ್ತಿ ಪ್ರತಿಪಾದನೆಗಾಗಿ ಜಾನಪದಿಯರು ನೇಯ್ದಂಥ ಅಪ್ಪಟ ಕನ್ನಡ ಛಂದೋ ಪ್ರಕಾರ. ನಮ್ಮ ಜನಪದಿಯರು ಬೆಳಗಾಗಿ ನಾನೆದ್ದ ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆವಂಥ ಭೂತಾಯಿ, ಎದ್ದೊಮ್ಮೆಗಳಿಗೆ ನೆನೆದೇನ ಎನ್ನುವಂಥ ಒಂದು ಆರಂಭವಾಗುವ ಜನಪದರ ಭಕ್ತಿಯಿಂದ ಹಿಡಿದು ಇಡೀ ಬದುಕಿನ ಎಲ್ಲ ವಿಚಾರಗಳನ್ನು ತ್ರಿಪದಿ ಸಾಹಿತ್ಯದಲ್ಲಿ ಹುರಿಗೊಳಿಸಿ ಅಭಿವ್ಯಕ್ತಿಸಿದ ಕನ್ನಡದ ಗಂಗೋತ್ರಿ ಈ ತ್ರಿಪದಿ ಸಾಹಿತ್ಯ. ಇಂಥ ತ್ರಿಪದಿ ಸಾಹಿತ್ಯವನ್ನು ಒಂದು ಮಾಧ್ಯಮವನ್ನಾಗಿ, ಪ್ರಕಾರವನ್ನಾಗಿ ಮಾಡಿಕೊಂಡು ನಮ್ಮ ಶಿವಯೋಗಿ ಸಿದ್ಧರಾಮ ಬಸವಸ್ತೋತ್ರದ ತ್ರಿವಿಧಿಯನ್ನು ಬರೆದಿದ್ದಾನೆ. ಬಹುಶಃ ಇಂಥ ಜಾನಪದ ತ್ರಿಪದಿ ಪ್ರಕಾರವನ್ನು ಶಿಷ್ಟ ಸಾಹಿತ್ಯದ ವೇದಿಕೆಗೆ ಏರಿಸಿದಂಥ ಒಬ್ಬ ಮಹತ್ವದ ಕವಿ ಅಂದರೆ ಸರ್ವಜ್ಞ. ಸರ್ವಜ್ಞ ತನ್ನ ಎಲ್ಲ ಅಭಿವ್ಯಕ್ತಿಯನ್ನು, ಸಾಮಾಜಿಕ ಆಶಯಗಳನ್ನು, ವಿಡಂಬನೆಗಳನ್ನು ಮತ್ತು ಭಕ್ತಿಯನ್ನು ಈ ತ್ರಿಪದಿಗಳ ಮೂಲಕ ಜನಮಾನಸಕ್ಕೆ ಮುಟ್ಟಿದಂಥ ಒಬ್ಬ ವಿರಳ ಕವಿ. ಅದೇ ರೀತಿ ನಮ್ಮ ಅಕ್ಕಮಹಾದೇವಿಯವರ ಯೋಗಾಂಗ ತ್ರಿವಿಧಿ ಇರಬಹುದು, ಮತ್ತು ಕರಸ್ಥಲ ನಾಗಿದೇವರ ತ್ರಿವಿಧಿ ಇರಬಹುದು, ಹಾಗೆಯೇ ನಿಜಗುಣ ಶಿವಯೋಗಿಗಳ ಅನುಭವ ಸಾರ ಇರಬಹುದು. ಈ ಎಲ್ಲ ತತ್ವ ಸಿದ್ಧಾಂತಗಳನ್ನು ಸರಳವಾದಂಥ ತ್ರಿಪದಿ ಸಾಹಿತ್ಯದಲ್ಲಿ ಪ್ರಚುರಪಡಿಸಬೇಕನ್ನುವಂಥ ಉದ್ದೇಶ ನಮ್ಮ ದಾರ್ಶನಿಕರಿಗೆ, ಕವಿಗಳಿಗೆ, ಅನುಭಾವಿಗಳಿಗೆ, ತತ್ವಪದಕಾರರಿಗೆ ಇವರು ಇರಬೇಕು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಹೀಗಾಗಿ ಶಿವಶರಣರ ಸ್ವರವಚನಗಳು, ಅಕ್ಕಮಹಾದೇವಿಯ ಯೋಗಾಂಗ ತ್ರಿವಿಧಿ, ಸಿದ್ಧರಾಮೇಶ್ವರರ ಬಸವ ತ್ರಿವಿಧಿ, ಅಷ್ಟಾವರಣ ತ್ರಿವಿಧಿ, ಮಿಶ್ರ ಸ್ತೋತ್ರದ ತ್ರಿವಿಧಿ, ಶಿವಯೋಗ ಷಟಸ್ಥಲಾಭರಣ ತ್ರಿವಿಧಿಗಳು ಪ್ರಮುಖವಾಗಿರುವಂಥ ತ್ರಿವಿಧಿ ಪ್ರಕಾರದಲ್ಲಿ ರಚನೆಯಾಗಿರುವಂಥವು. ಅಂದರೆ ತಮ್ಮ ಅನುಭಾವದ ಸಂಪತ್ತನ್ನು ಸಹಜವಾದ ದೇಶೀ ಹಾಡುಗಬ್ಬದಲ್ಲಿ ಜನಮಾನಸಕ್ಕೆ ಮುಟ್ಟಿಸಬೇಕೆನ್ನುವಂಥ ಉದ್ದೇಶದಿಂದ ರಚನೆಯಾದಂಥ ಈ ಪ್ರಕಾರಕ್ಕೆ ನಮ್ಮ ಶಿವಯೋಗಿ ಸಿದ್ಧರಾಮ ಆದ್ಯನಾಗ್ತಾನೆ. ಸುಮಾರು ವಿದ್ವಾಂಸರ ಅಭಿಪ್ರಾಯದ ಪ್ರಕಾರ ಈ ಕರ್ಮಯೋಗಿ ಶಿವಯೋಗಿ ಸಿದ್ಧರಾಮನ ತಾತ್ವಿಕ ತ್ರಿವಿಧಿಗಳನ್ನು 700 ತ್ರಿವಿಧಿಗಳು ರಚಿಸಿರಬೇಕು ಎನ್ನುವಂಥ ಅಭಿಪ್ರಾಯವನ್ನು ವಿದ್ವಾಂಸರು ಅಭಿಪ್ರಾಯಪಡ್ತಾರೆ. ಈ 700 ತ್ರಿವಿಧಿಗಳು ಬಸವಸ್ತೋತ್ರ, ಅಷ್ಟಾವರಣ, ಮಿಶ್ರ ಸ್ತೋತ್ರ ಮತ್ತು ಶಟಸ್ಥಲಾಭರಣ ಅನ್ನುವಂಥ ತ್ರಿವಿಧಿಗಳಲ್ಲಿ ಹರಿದು ಹಂಚಿ ಹೋಗಿರಬೇಕು ಅನ್ನುವಂಥ ಅಭಿಪ್ರಾಯ ವಿದ್ವಾಂಸರದು. ಹಾಗೆಯೇ ಬಸವಾದಿ ಪ್ರಮಥರ ವ್ಯಕ್ತಿತ್ವವನ್ನು ನಿರೂಪಿಸುವುದಕ್ಕೆ ನಮ್ಮ ಸಿದ್ಧರಾಮ ಮಿಶ್ರ ಸ್ತೋತ್ರದ ತ್ರಿವಿಧಿಯನ್ನು ರಚನೆ ಮಾಡಿದ್ದಾನೆ. ಅಲ್ಲಿ ಬಸವಣ್ಣನ ಚರಿತ್ರೆ, ಮಾದಾರ ಚೆನ್ನಯ್ಯನ ಚರಿತ್ರೆ, ಅಕ್ಕಮಹಾದೇವಿಯ ಚರಿತ್ರೆ, ಚನ್ನಬಸವಣ್ಣನ ಚರಿತ್ರೆ, ಅಲ್ಲಮ್ಮ ಚರಿತ್ರೆ, ಹೀಗೆ ಬಸವಾದಿ ಪ್ರಮಥರ ಎಲ್ಲ ಚರಿತ್ರೆಯನ್ನು ಮಿಶ್ರ ಸ್ತೋತ್ರದ ತ್ರಿವಿಧಿಯಲ್ಲಿ ನಾವು ನೋಡಿದರೆ ಈ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂಥ ಅಷ್ಟಾವರಣದ ವಿಚಾರಗಳನ್ನು ನಾವು ಅಷ್ಟಾವರಣ ಸ್ತೋತ್ರ ತ್ರಿವಿಧಿಯಲ್ಲಿ ನಾವು ನೋಡ್ತೇವೆ. ಇನ್ನು ಷಟಸ್ಥಲಾಭರಣ ತ್ರಿವಿಧಿ ಅನ್ನುವಂಥದ್ದು ಅದು ನಮ್ಮ ಷಟಸ್ಥಲಗಳಿಗೆ, ಶರಣ ಸಿದ್ಧಾಂತ, ಏನು ವಚನ ಧರ್ಮದ ಸಿದ್ಧಾಂತಗಳೇನಿದ್ವಲ್ಲ, ಆ ಸಿದ್ಧಾಂತಗಳಿಗೆ ರಚನೆಯಾಗಿರುವಂಥ, ಸಿದ್ಧಾಂತಗಳಿಗೆ ಸೀಮಿತವಾಗಿರುವಂಥ ತ್ರಿವಿಧಿಗಳನ್ನು ನಾವು ಷಟಸ್ಥಲಾಭರಣ ತ್ರಿವಿಧಿಗಳಲ್ಲಿ ನಾವು ನೋಡ್ತೀವಿ. ಅಂದರೆ ಶರಣ ಚಳುವಳಿಯ ನೇತಾರನಾಗಿರುವಂಥ ಬಸವಣ್ಣನನ್ನು, ಬಸವಣ್ಣನ ಸಮಕಾಲೀನ ಆಗಿರುವಂಥ
ಬಸವಣ್ಣನ ಜೊತೆಗೆ ನೆರಳಿನಂತೆ ಬದುಕಿದ್ದ ನಡೆದ ಸಿದ್ದರಾಮೇಶ್ವರರು ಬಸವಣ್ಣನ ವ್ಯಕ್ತಿತ್ವವನ್ನು ನಿರೂಪಿಸುವುದಕ್ಕೆ ಒಂದು ಚಿಕ್ಕ ಸ್ವತಂತ್ರ ಕೃತಿಯನ್ನು ಬರೀತಾರೆ. ಅದೇ ಬಸವ ಸ್ತೋತ್ರದ ತ್ರಿವಿಧ. ವಿಶೇಷವಾಗಿ ಸಿದ್ದರಾಮನ ಈ ತ್ರಿವಿಧಿ ರಚನೆಯಾಗಿರಲಿಕ್ಕೆ ಕಾರಣ ಏನಿರ್ಬೋದು ಅನ್ನುವಂಥದ್ದನ್ನು, ಸಿದ್ದರಾಮೇಶ್ವರ ತ್ರಿವಿಧಿಯನ್ನು ಸಂಪಾದನೆ ಮಾಡಿದಂಥ ಪ್ರೊಫೆಸರ್ ಜಿ ಎ ಶಿವಲಿಂಗಯ್ಯನವರು ಒಂದು ಕಡೆಗೆ ಅಭಿಪ್ರಾಯಪಡ್ತಾರೆ. ಏನು ಅಂತಂದರೆ, ಇದು ಬಸವಣ್ಣನನ್ನು ಕುರಿತಾದ ಚರಮಗೀತೆ ಅಂತ ಹೇಳ್ತಾರೋ. ಬಸವಣ್ಣ ಕಾಲವಾದ ಮೇಲೆ ಬಸವಣ್ಣನ ವ್ಯಕ್ತಿತ್ವವನ್ನು ಈ ಭೂಲೋಕದಲ್ಲಿ ಪ್ರಸರಿಸಬೇಕು ಅನ್ನುವಂಥ ಉದ್ದೇಶದಿಂದ ಛಂದೋಮಟ್ಟವಾಗಿರುವಂಥ ಕನ್ನಡದ ದೇಶೀ ಛಂದಸ್ಸಿನಲ್ಲಿ ಸಿದ್ದರಾಮ ರಚಿಸಿರಬೇಕು ಅನ್ನುವಂಥದ್ದು ವಿದ್ವಾಂಸರಾಗಿರುವಂಥ ಜಿ ಎ ಶಿವಲಿಂಗಯ್ಯನವರ ಅಭಿಪ್ರಾಯವಾಗಿದೆ. ಅದೇನೇ ಇರಲಿ ಅಭಿಪ್ರಾಯ, ಆದರೆ ಸಿದ್ದರಾಮನಿಗೆ ಬಸವಣ್ಣನಂಥ ಮಹಾಮಹಿಮನನ್ನು ಕಂಡು ತನ್ನ ಬದುಕಿಗೆ ಸಾರ್ಥಕತೆಯನ್ನು ಕಂಡುಕೊಂಡ ಸಿದ್ದರಾಮನಿಗೆ ಬಸವನನ್ನು ಎಷ್ಟು ಸ್ತುತಿಸಿದರೂ ಕೂಡ ಸಾಲದು. ಹೀಗಾಗಿ ಆತ ಈ ಬಸವ ಸ್ತೋತ್ರದ ತ್ರಿವಿಧಿಯನ್ನು ರಚಿಸಿದ್ದಾನೆ. ಸಿದ್ದರಾಮನ ದೃಷ್ಟಿಯಲ್ಲಿ ಬಸವಣ್ಣ ಹೀಗೆ ಚಿತ್ರಿತವಾಗಿದ್ದಾನೆ: ಬಸವೇಶನೇ, ಬಸವರಾಜನೇ, ಬಸವಣ್ಣನೇ, ಬಸವ ತಂದೆ, ಬಸವ ಕೃಪಾನಿಧಿ, ಬಸವನೀ ಪರಮೇಶ, ಬಸವ ಪ್ರಮತಾದಿ ದೇವ, ರಕ್ಷಿಸು ನಮ್ಮನು ಅಂತ. ಅಂದರೆ ಬಸವಣ್ಣನ ಕುರಿತಾಗಿ ಮತ್ತಾವ ದೇವರು ಇಲ್ಲ ಅನ್ನುವಂಥ ನಿಲುವಿಗೆ ನಮ್ಮ ಸಿದ್ದರಾಮ ಬರ್ತಾನೆ. ಸಿದ್ದರಾಮನ ದೃಷ್ಟಿಯಲ್ಲಿ ಬಸವಣ್ಣನವರು ಸಾಕ್ಷಾತ್ ಪರಮೇಶ್ವರ, ಸಾಕ್ಷಾತ್ ಶಿವ. ಮುಂದುವರೆದು ಬಸವಣ್ಣ ದೈವಕ್ಕೂ ಮಿಗಿಲಾಗಿ ಸಿದ್ದರಾಮನಿಗೆ ಕಾಣಿಸ್ತಾನೆ. ಆತನ ದೃಷ್ಟಿಯಲ್ಲಿ ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ, ಭಕತನಾದಿನ ಗುರುವೇ ಯೋಗಿನಾಥ ಅಂತ. ಮೊದಲನೇ ಸಾಲಿನಲ್ಲಿ ಬಸವಣ್ಣ, ಆಮೇಲೆ ಲಿಂಗ, ಆಮೇಲೆ ತೃತೀಯಂತು ಈ ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಗುಣನಿಧಿ. ನಮ್ಮ ಬಸವಣ್ಣ ಏನು ಅಂದರೆ ಆತ ಅಕಳಂಕ ಗುಣನಿಧಿ, ಆತ ಚಿದಾನಂದ ಸ್ವರೂಪಿ. ಅಂಥ ಬಸವನಿಗೆ ನಾನು ಭಕ್ತನಾದೆ ಅನ್ನುವಂಥ ಮಾತನ್ನು ಶಿವಯೋಗಿ ಸಿದ್ದರಾಮೇಶ್ವರರು ಈ ತ್ರಿಪದಿಯ ಪ್ರಾರಂಭದಲ್ಲಿಯೇ ಗುಣಗಾನವನ್ನು ಮಾಡ್ತಾರೆ. ಅಂದರೆ ಪ್ರಥಮದಲ್ಲಿ ಬಸವಣ್ಣನು ಸಿದ್ದರಾಮ ಹೇಳುವಂತೆ ವಸುದೆ ಹುಟ್ಟದ ಮುನ್ನ ಬಸವಣ್ಣ ಹುಟ್ಟಿದನು. ಸಿದ್ದರಾಮನ ದೃಷ್ಟಿಯಲ್ಲಿ ಈ ಭೂಮಂಡಲ ಹುಟ್ಟದಕ್ಕಿಂತ ಮುಂಚೆ ನಮ್ಮ ಬಸವಣ್ಣ ಹುಟ್ಟಿದ ಅನ್ನುವಂಥ ಒಂದು ಅತಿರೇಕವಾದಂಥ ಬಸವಣ್ಣನ ಪ್ರೀತಿ ವ್ಯಾಮೋಹವನ್ನು ಆತ ವ್ಯಕ್ತಪಡಿಸ್ತಾನೆ. ವಸುದೆ ಹುಟ್ಟದ ಮುನ್ನ ಬಸವಣ್ಣ ಹುಟ್ಟಿದನು, ಶಶಿಧರನು ಶಿವಮೂರ್ತಿ ವರದನಯ್ಯ, ಅಸಮಾಕ್ಷ ನವತಾರ ಮೂರ್ತಿಯ ತಾಳಿದ ಬಸವಣ್ಣ ಬಸವಯ್ಯ ಯೋಗಿನಾಥ ಅಂತ. ಅಂದರೆ ಹೀಗೆ ಸಿದ್ದರಾಮ ಲಿಂಗ ಬ್ರಹ್ಮಾಂಡಗಳಿಗೆಲ್ಲ ಪ್ರಥಮ ಸ್ಥಾನದಲ್ಲಿ ಬಸವಣ್ಣನನ್ನು ಇರಿಸಿ ಅಕಳಂಕ ಗುಣನಿಧಿ ಎಂದು ಬಸವಣ್ಣನನ್ನು ಬಣ್ಣಿಸುವ ರೀತಿಯನ್ನು ನೋಡಿದರೆ ಆ ಕಾಲಕ್ಕೆ ಆಗಲೇ ಬಸವಣ್ಣನವರ ವ್ಯಕ್ತಿತ್ವ, ಬಸವಣ್ಣವರ ಸಿದ್ಧಾಂತ ಮತ್ತು ಬಸವಣ್ಣವರ ಬದುಕು ಎಂಥ ಆದರ್ಶವಾಗಿತ್ತು ಅನ್ನುವಂಥದ್ದು ಇಂಥ ಸಣ್ಣ ಕೃತಿಗಳಿಂದ ನಮಗೆ ತಿಳಿದು ಬರ್ತದೆ. ಹಾಗಾಗಿ ಬಸವಣ್ಣನೇ ಜಗದಾದಿ, ಆತನೇ ತತ್ವಕ್ಕೆ ಅತೀತ, ಆತನೇ ಸತ್ಯ, ಆತನೇ ಲಿಂಗ, ಆತನೇ ನಿತ್ಯಾಂಗ ಅನ್ನುವ ನಿಲುವನ್ನು ನಮ್ಮ ಸಿದ್ದರಾಮೇಶ್ವರರು ಪಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಮುಂದುವರೆದು ಅವ್ರು ಹೇಳ್ತಾರೆ, ಆದಿಗುರು ಬಸವಣ್ಣ, ಅನಾದಿಗುರು ಬಸವಣ್ಣ, ಭೇದಕ್ಕೆ ಭೇದ್ಯನು ಬಸವಣ್ಣ. ಬಸವಣ್ಣ ಆದಿಗುರು, ಬಸವಣ್ಣ ಅನಾದಿಗುರು, ಆತ ಭೇದಕ್ಕೆ ಭೇದ್ಯನೂ ಬಸವಣ್ಣನು, ನಾದವೆಂದು ಕಳಾತೀತ ಬಸವಯ್ಯನು, ಎನ್ ಆರಾಧ್ಯ ಗುರು ಯೋಗಿನಾಥ ಅಂತ. ಅಂದರೆ ಈಗ ನಾದ ಬಿಂದು ಕಳಾತೀತ ಇವು ಮೂರಕ್ಕೂ ಕೂಡ ಅತೀತನಾಗಿರುವಂಥವನು ಬಸವಣ್ಣ, ಆತ ಆದಿಗುರು, ಹಾಗಾಗಿ ಆತ ನನ್ನ ಆರಾಧ್ಯ ಗುರು ಅನ್ನುವಂಥ ಮಾತನ್ನು ಹೇಳ್ತಾನೆ. ಮುಂದುವರೆದು ಆತ ಹೇಳ್ತಾರೆ ಒಂದು ಕಡೆಗೆ, ಬಸವನೇ ಸತ್ಯಾಂಗ, ಬಸವನೇ ನಿತ್ಯಾಂಗ, ಬಸವನೇ ಪರಮಚಿತ್ ಸ್ವರೂಪ, ಬಸವನ ಅನಾದಿ ಲಿಂಗ, ಬಸವ ಅನಾದಿ ಚರ, ಬಸವನಿಂದ ಅಧಿಕ ಉಂಟೆ ಯೋಗಿನಾಥ. ಬಸವನಿಗಿಂತಲೂ ದೊಡ್ಡವರು, ಬಸವನಿಗಿಂತಲೂ ಅಧಿಕವಾಗಿರುವಂಥದ್ದು. ಅಂದರೆ ಬಸವ ಅದು ಕೇವಲ ಹೆಸರಲ್ಲ, ಬಸವ ಅದೊಂದು ತತ್ವ, ಬಸವ ಅದೊಂದು ಸಿದ್ಧಾಂತ, ಬಸವ ಅದೊಂದು ಜೀವನ ಮಾರ್ಗ ಅನ್ನುವಷ್ಟರ ಮೆಟ್ಟಿಗೆ ಸಿದ್ದರಾಮ ಬಸವಣ್ಣನನ್ನು ಕುರಿತು ಗುಣಗಾನ ಮಾಡಿರುವಂಥದ್ದನ್ನು ನಾವು ಗಮನಿಸಬೇಕು. ಅಂದರೆ ಸಿದ್ದರಾಮನಿಗೆ ಬಸವಣ್ಣನಿಗಿಂತ ಅಧಿಕರು ಯಾರೂ ಇಲ್ಲ. ಯಾಕೆಂದರೆ ಕಲ್ಯಾಣದ ಶಿವಶರಣರ ದಿವ್ಯ ಸಂಘವನ್ನು ದೊರಕಿಸಿ ತನ್ನ ಜೀವನವನ್ನು ಪಾವನಗೊಳಿಸಿದ ಬಸವಣ್ಣ ಸಿದ್ದರಾಮನ ದೃಷ್ಟಿಯಲ್ಲಿ
ಪರಮ ಶ್ರೀ ಗುರುವಾದಂಥವನು. ತೊತ್ತಿನ ಮಗನೇ ನೀ ನಿತ್ತ ಬಾ ಎಂದು ಎತ್ತಿ ಸಲಹಿದ ಬಸವಣ್ಣ ನಿತ್ಯ ಲಿಂಗಾರ್ಚಕರ ಭೃತ್ಯನಾಗಿರುವಂತೆ ಸಿದ್ಧರಾಮನನ್ನು ಕರುಣಿಸಿ ಬೆಳೆಸಿದಂಥವರು ಬಸವಣ್ಣ. ಹೀಗಾಗಿ ಇಂಥ ಬೆಳವಣಿಗೆಯ ಸಾಕಾರ ಮೂರ್ತಿಯಾಗಿರುವಂಥ ಸಿದ್ಧರಾಮ ಬಸವಣ್ಣನನ್ನು ಕುರಿತು ಎಷ್ಟು ಸ್ತುತಿಸಿದರೂ ಕೂಡ ಆತನಿಗೆ ಸಮಾಧಾನವಿಲ್ಲ. ಒಂದು ಕಡೆಗೆ ಹೇಳ್ತಾನೆ, ಮೊದಲು ಆತ ಕರ್ಮಯೋಗಿ ಸಿದ್ಧರಾಮ ಆಗಿದ್ದ ಅನ್ನುವಂಥದ್ದು. ಅಂದರೆ ಕೆರೆ ಬಾವಿಗಳನ್ನು ಕಟ್ಟಿಸೋದ್ರ ಮೂಲಕ, ದೇವಾಲಯಗಳನ್ನು ಕಟ್ಟಿಸೋದ್ರ ಮೂಲಕ ಆತ ಕರ್ಮಯೋಗಿ ಆಗಿದ್ದ. ಅಂಥ ಕರ್ಮಯೋಗಿ ಸಿದ್ಧರಾಮನನ್ನು ಆತ ಕಾಯಕಯೋಗಿಯನ್ನಾಗಿ ಜ್ಞಾನಯೋಗಿಯನ್ನಾಗಿ ಮಾಡಿದಂಥ ಬಸವಣ್ಣನ ಕುರಿತು ಆತನೇ ತನ್ನ ಜೀವನವನ್ನು ಸಿದ್ಧರಾಮ ಹೇಳ್ಕೊಂತಾನೆ. ಅಸುಳೆಯಾಗಿಹು ನಾನು, ಒಬ್ಬ ಅಸುಳೆಯಾಗಿ ಬಹುಶಃ ಇನ್ನೂ ಜ್ಞಾನವಂತನಾಗದೇ ಇರುವಂಥ ಸಂದರ್ಭದಲ್ಲಿ ಕೆರೆಬಾವಿ ದೇವಾಲಯ ವಿರಚಿಸಿ, ನಾನು ಕೆರೆಬಾವಿಯನ್ನು ಕಟ್ಟಿಸಿ ದೇವಾಲಯವನ್ನು ಕಟ್ಟಿಸಿ ಭವಕ್ಕೆ ಬಂದು ಫಲವನ್ನುಂಡು ನರಕಕ್ಕೆ ಬೀಳುವವನ. ಏನೋ ಕೆರೆ ಬಾವಿ ದೇವಾಲಯವನ್ನು ಕಟ್ಟಿಸಿ ನಾನು ಇಲ್ಲಿ ಫಲವನ್ನುಂಡು ನರಕಕ್ಕೆ ಬೀಳುವ ಸಂದರ್ಭದಲ್ಲಿ ಕರುಣದಿಂದೆತ್ತಿ ನಿನ್ನ ಹೊರೆಯೊಳಗಿರಿಸಿದೆ ಬಸವನೈ ಯೋಗಿನಾಥ ಅಂತ. ಕರುಣದಿಂದ ನನ್ನನ್ನು ಕರೆದು, ಕರುಣದಿಂದ ನನ್ನನ್ನು ಎತ್ತಿಕೊಂಡು ನಿನ್ನ ಹೊರೆಯೊಳಗೆ, ನಿನ್ನ ಕಟ್ಟಿನೊಳಗೆ, ನಿನ್ನ ಸಮ್ಮುಖದಲ್ಲಿ ನನ್ನನ್ನು ಇರಿಸಿ ನನ್ನನ್ನು ಕೂಡ ಒಬ್ಬ ಶಿವಯೋಗಿಯನ್ನಾಗಿ ಮಾಡಿದೆ ಬಸವಣ್ಣ ಅನ್ನುವಂಥ ಧನ್ಯತಾಭಾವವನ್ನು ಇಂಥ ನಾವು ತ್ರಿಪದಿಯಲ್ಲಿ ನಾವು ಕಾಣಬಹುದು. ಹೀಗಾಗಿ ಬಸವ ಭಕ್ತಿಯ ಬೀಜ. ಸಿದ್ಧರಾಮನ ದೃಷ್ಟಿಯಲ್ಲಿ ಬಸವಣ್ಣ ಕೇವಲ ಒಂದು ಹೆಸರಲ್ಲ, ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ಬೀಜ, ಬಸವಪ್ಪ ನಿಮ್ಮಡಿಗೆ ಶರಣು ಶರಣು, ಬಸವ ನಿನ್ನ ಪಾದಕ್ಕೆ ಶರಣು ಶರಣು. ಯಾಕಂದರೆ ನೀನು ಭಕ್ತಿಯ ಆಗರವಾಗಿ ಈ ಭೂಲೋಕಕ್ಕೆ ಬಂದಿ, ಮುಕ್ತಿಯ ಆಗರವಾಗಿ ಈ ಭೂಲೋಕಕ್ಕೆ ಬಂದಿ. ಬಸವ ಗುರುಪದ ಧಾನ್ಯ, ಬಸವ ಶಿವಪದ ಧಾನ್ಯ, ಬಸವ ಧ್ಯಾನವೇ ಧಾನ್ಯ. ಬಸವಣ್ಣನ ಧ್ಯಾನ ಮಾಡೋದೇ ನಮ್ಮ ಧಾನ್ಯ, ನಮ್ಮದು ಬೆಳೆ ಆಗಬೇಕು, ನಮ್ಮ ಪೈರು ಆಗಬೇಕು, ನಮ್ಮ ಉತ್ಪಾದನೆ ಆಗಬೇಕು ಅನ್ನುವಂಥದ್ದನ್ನು ಈ ಜಗತ್ತಿಗೆ ಸಂದೇಶವನ್ನು ಸಿದ್ಧರಾಮರು ಕೊಡ್ತಾರೆ. ಅಂದರೆ ಬಸವಣ್ಣ ಒಂದು ಧಾನ್ಯದ ಸಂಕೇತ, ಬಸವಣ್ಣ ಒಂದು ಗುರುಪದದ ಸಂಕೇತ, ಬಸವಣ್ಣ ಶಿವಪದದ ಸಂಕೇತ. ಹೀಗಾಗಿ ಆತನನ್ನು ಒಂದು ಅಲೌಕಿಕ ರೀತಿಯಲ್ಲಿ ನಮ್ಮ ಸಿದ್ಧರಾಮ ಚಿತ್ರಿಸಿದರೂ ಕೂಡ ಈ ಬಸವಣ್ಣನ ಒಂದು ವೈಯಕ್ತಿಕವಾದಂಥ ಅಂದರೆ ಐತಿಹಾಸಿಕವಾದಂಥ ಚಾರಿತ್ರಿಕವಾದಂಥ ಮನುಷ್ಯ ಸಂಬಂಧದ ಸಿದ್ಧಾಂತಗಳನ್ನು ಆತೆಲ್ಲಿಯೂ ಬಿಟ್ಟುಕೊಟ್ಟಿಲ್ಲ. ಹೀಗಾಗಿ ಒಂದು ಕಡೆಗೆ ಹೇಳ್ತಾನೆ, ಮುಸುಕಿದ್ದ ಶಿವಜ್ಞಾನ, ನಮ್ಮಲ್ಲೆಲ್ಲವೂ ಕೂಡ ಶಿವಜ್ಞಾನ ಮುಸುಕಿ ಹೋಗಿಬಿಟ್ಟತ್ತು, ಎಲ್ಲೋ ಮರೆಯಾಗಿಬಿಟ್ಟತ್ತು. ಮುಸುಕಿದ್ದ ಶಿವಭಕ್ತಿಗಳು, ನಮ್ಮಲ್ಲಿ ಶಿವಭಕ್ತಿಗಳು ಮುಸುಕಿ ಹೋಗಿದ್ದವು. ಹೀಗಾಗಿ ಸಾಮಾಜಿಕವಾಗಿ ಶಿವಸಿದ್ಧಾಂತಗಳನ್ನು ಮರೆತು ಬದುಕುವಂಥ ಹುಲುಮಾನವರಿಗೆ ಸಿದ್ಧರಾಮ ಕೊಡುವಂಥ ಸಂದೇಶ ಏನಂದರೆ, ಬಸವಾಕ್ಷರ ತ್ರಯದಲ್ಲಿ ಬೆಳಕಿಗೆ ಬಂದವಂತೆ ಶಿವಜ್ಞಾನ ಮತ್ತು ಶಿವಭಕ್ತಿಗಳು. ಬಸವಣ್ಣ ಅನ್ನುವಂಥ ತ್ರಯ ಅಕ್ಷರಗಳಲ್ಲಿ, ಮೂರು ಅಕ್ಷರಗಳಲ್ಲಿ ಈ ಭೂಮಿಗೆ ಬೆಳಕಿಗೆ ಬಂದವು, ಮುಸುಗಿದುವಂಥ ತೆರೆ ಸರಿತು ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಬಸವಣ್ಣ ಮುಕ್ತಿಯ ಮೂರ್ತಿ, ನಮ್ಮಲ್ಲಿ ಸಮಾಜದೊಳಗೆ ಮುಕ್ತಿಯ ಮೂರ್ತಿಗಳಿದ್ದಾರೆ, ಮೂರ್ತಿಗಳಲ್ಲಿ ಮುಕ್ತಿ ಬಯಸುವವರು ಇದ್ದಾರೆ. ಆದರೆ ಇವರಿರುವರಿಗೂ ಯುಕ್ತರೇ ಸರಿ ಅಂದರೆ ಲಿಂಗನಿಷ್ಠರಲ್ಲ, ಅವರಷ್ಟೇ ಲಿಂಗನಿಷ್ಠರಲ್ಲ. ಬಸವಣ್ಣನೇ ಮುಕ್ತಿ ಅರಗಿ ಕುಳಿತಿರುವಂಥ ಮುಕ್ತಿ ಯೋಗಿಗಳಿಗೆ ಬಸವಣ್ಣನಂಥ ಒಬ್ಬ ದಾರ್ಶನಿಕ ಬೇಕು, ಇದರ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು 12ನೇ ಶತಮಾನದಲ್ಲಿಯೇ ಒಬ್ಬ ಸಮಕಾಲೀನಾಗಿರುವಂಥ ಸಿದ್ಧರಾಮೇಶ್ವರರು ಇಂಥ ಒಂದು ಸಣ್ಣ ಕೃತಿಯಲ್ಲಿ ಅವರು ಇದನ್ನು ರಚನೆ ಮಾಡ್ತಾರೆ. ಅಂದರೆ ಶರಣಧರ್ಮದ ಬಹುದೊಡ್ಡ ಸಿದ್ಧಾಂತ ಅಂದರೆ ಕ್ರಿಯೆ ಮತ್ತು ಜ್ಞಾನಗಳ ಸಮನ್ವಯ. ಹೀಗಾಗಿ ಕೇವಲ ಕ್ರಿಯಾಭಿಮುಖಿಯಾಗಿರುವಂಥ ಸಿದ್ಧರಾಮನನ್ನು ಜ್ಞಾನಮುಖಿಯನ್ನಾಗಿ ಬೆಳೆಸುವಲ್ಲಿ ಕಲ್ಯಾಣದ ಶಿವಶರಣರ ಪಾತ್ರ ವಿಶಿಷ್ಟವಾಗಿರುವಂಥದ್ದು. ಅದರಲ್ಲೂ ಕೂಡ ಶಿವಶರಣರ ಬಸವಣ್ಣನ ಪಾತ್ರ ವಿಶಿಷ್ಟವಾಗಿರುವಂಥದ್ದು. ಈ ದೃಷ್ಟಿಯಿಂದ ಕ್ರಿಯೆ ಜ್ಞಾನಗಳ ಸಮನ್ವಯವೇ ಶರಣ ಸಿದ್ಧಾಂತ ಅನ್ನುವಂಥದ್ದನ್ನು ನನಗೆ ತೋರಿಸಿಕೊಟ್ಟಂಥವರು ಮತ್ತು ಸೊಲ್ಲಾಪುರದಿಂದ ಶರಣ ಸಿದ್ಧಾಂತದ ಈ ಅನುಭವ ಮಂಟಪಕ್ಕೆ ಕರೆದುಕೊಂಡು ನನ್ನ ಒಬ್ಬ ಶಿವಯೋಗಿಯನ್ನು ಮಾಡಿದಂಥವರು, ಒಬ್ಬ ಏಕೈಕ ವ್ಯಕ್ತಿ ಅಂತಂದರೆ ಆರಾಧ್ಯ ಗುರು ಅಂತಂದರೆ ಬಸವಣ್ಣ ಅನ್ನುವಂಥದ್ದನ್ನು ಅವರು ಇಲ್ಲಿ ವ್ಯಕ್ತಪಡಿಸ್ತಾರೆ. ಅಂದರೆ ಶರಣ ಸಿದ್ಧಾಂತದಲ್ಲಿ ಆತ್ಮ ಉದ್ಧಾರ ಮತ್ತು ಸಮಾಜ ಉದ್ಧಾರ ಅಂತ ಎರಡು ನೆಲೆಗಳನ್ನು ಕಾಣಬಹುದು. ಹೀಗಾಗಿ ಈ ಬಸವಣ್ಣನ ದೃಷ್ಟಿಯಲ್ಲಿ ಒಂದು ಅಂತರಂಗ ಶುದ್ಧಿ, ಮತ್ತೊಂದು ಬಹಿರಂಗ ಶುದ್ಧಿ. ನಮ್ಮ ಆತ್ಮ ಉದ್ಧಾರ ಅಂದರೆ ನಾವು ಅಂತರಂಗವಾಗಿ ಶುದ್ಧಗೊಳ್ಳೋದು, ಮತ್ತು ಬಹಿರಂಗ ಶುದ್ಧಿ ಅಂದರೆ ಸಾಮಾಜಿಕವಾಗಿ ನಾವು ಸಮಾಜವನ್ನು ಕೂಡ ಉದ್ಧಾರ ಮಾಡೋದು.
ಈ ಎರಡು ನೆಲೆಗಳನ್ನು ನಾವು ಆತನ ವಚನಗಳಲ್ಲಿ ಬಸವಣ್ಣರ ವಚನಗಳಲ್ಲಿ ನಾವು ನೋಡಬಹುದು. ಆ ಅಂಶವನ್ನು ನಮ್ಮ ಸಿದ್ದರಾಮೇಶ್ವರ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರಂತಂದರೆ ಈ ಎರಡೂ ಶುದ್ಧಿಗಳಿಂದ ಕೂಡಿದ ಸಂಗಮನನ್ನು ಒಲಿಸಿಕೊಳ್ಳಲು ಸಾಧ್ಯವೆಂಬುದನ್ನು ಬಸವಣ್ಣವರ ಈ ವಚನ ವ್ಯಾಖ್ಯಾನವನ್ನು ಮಾಡ್ತಾನೋ ಅನ್ನುವಂಥ ರೀತಿಯಲ್ಲಿ ಆತ ಹೇಳ್ತಾನೆ. ಒಳಗೆ ಲಿಂಗದ ಕೂಟ, ಹೊರಗೆ ಜಂಗಮದ ಮಾಟ, ಒಳ ಹೊರಗೆ ಭಿನ್ನವಿಲ್ಲದೆ ನಿಂದನೈ ಬಸವಣ್ಣ. ಹೀಗಾಗಿ ಬಸವಣ್ಣನಿಗೆ ಸಮಾಜ ಬೇರೆ ಅಲ್ಲ, ತನ್ನ ಕೊರಳಲ್ಲಿರುವಂಥ ಇಷ್ಟಲಿಂಗ ಬೇರೆ ಅಲ್ಲ. ಈ ಇಷ್ಟಲಿಂಗವನ್ನು ಸಮಾಜ ಲಿಂಗವನ್ನಾಗಿ ರೂಪಿಸಬೇಕು ಅನ್ನುವಂಥದ್ದು ಬಸವನ ಅಪೇಕ್ಷೆ ಇತ್ತು. ಹೀಗಾಗಿ ಒಳಗೆ ಲಿಂಗದ ಕೂಟ ಇತ್ತು, ಹೊರಗೆ ಜಂಗಮ ಮಾಟ ಇತ್ತು. ಹೀಗೆ ಲಿಂಗ ಜಂಗಮರ ಸಮನ್ವಯತೆಯನ್ನು ನಾವು ಕಂಡಾಗ ಮಾತ್ರ ನಿಜವಾದ ಧರ್ಮ ಅದು ಜನಮುಖಿ ಧರ್ಮ ಆಗ್ತತಿ ಅನ್ನುವಂಥದ್ದು ಬಸವಣ್ಣನ ಆಶಯ ಆಗಿದೆ ಅನ್ನುವಂಥದ್ದನ್ನು ಇಂಥ ಸಿದ್ಧರಾಮನ ತ್ರಿವಿಧಿಗಳಲ್ಲಿ ನಾವು ನೋಡ್ಬೋದು. ಮುಂದುವರೆದು ಸಿದ್ಧರಾಮನ ದೃಷ್ಟಿಯಲ್ಲಿ ಬಸವಣ್ಣ ಜಗದಗಲ ಮುಗಿಲಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ಶ್ರೀಮುಕುಟ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಪಾದ, ಅಗಮ್ಯ ಅಗೋಚರ ಅಪ್ರಮಾಣಿಕ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದ್ರಯ್ಯ ಅಂತ ಏನು ಹೇಳ್ತಾನಲ್ಲ ಅವೆಲ್ಲವೂ ಕೂಡ ಅಂದರೆ ತತ್ವಕ್ಕೆ ಬ್ರಹ್ಮಾಂಡಕ್ಕೆ ಮಿಗಿಲಾದಂಥ ಈ ವಿಶ್ವವನ್ನು ಬಸವಣ್ಣ ನನ್ನ ಕರಸ್ಥಳದಲ್ಲಿ ಒಂದು ಇಷ್ಟಲಿಂಗದ ರೂಪದಲ್ಲಿ ಕೊಟ್ಟ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಸಿದ್ದರಾಮೇಶ್ವರರು ಒಂದು ಕಡೆಗೆ ಅವರು ಪ್ರಸ್ತುತಪಡಿಸ್ತಾರೆ. ಉತ್ಕಟ ಭಾವಾವೇಶದ ಬಸವ ಸ್ತೋತ್ರದ ತ್ರಿವಿಧಗಳು ಒಂದು ದೃಷ್ಟಿಯಿಂದ ಕನ್ನಡ ಸಾಹಿತ್ಯದ ಭಾವಗೀತೆಗಳು ಆಗಿ ರೂಪುಗೊಂಡಿವೆ. ಭಾಳ ಸರಳವಾಗಿರುವಂಥ ವಿಚಾರಗಳ ಮೂಲಕ ಬಸವ ತತ್ವವನ್ನು ಪ್ರಸರಪಡಿಸುವಲ್ಲಿ ಇವು ನಿರ್ಮಲವು ನಿಷ್ಕಪಟಗಳು ಆಗಿರುವಂಥ ಭಾವನೆಗಳನ್ನು ಇಲ್ಲಿಯ ಪದ್ಯಗಳಲ್ಲಿ ನಾವು ನೋಡಬಹುದು. ಇನ್ನು ಚಾರಿತ್ರಿಕ ಸಂಗತಿಗೆ ಸಂಬಂಧಪಟ್ಟಂತೆ ಕೆಲವು ಮಾತುಗಳನ್ನು ವಿದ್ವಾಂಸರ ಅಭಿಪ್ರಾಯದಲ್ಲಿ ನಾವಿಲ್ಲಿ ಹಂಚಿಕೋಬೋದಾಗ್ತದೆ. ಒಂದು ಕಡೆಗೆ ಹೇಳ್ತಾರೆ, ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ಬಸವಣ್ಣ ಎಂಥವನಂದರೆ ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಪ್ಪತಿಯಾದ ಮಳೆಯ ಮಠದಿ ಆಗದ ಅರಸನ ಕಳೆದು ಕಂಗೊಳಿಸಿದನು ಯೋಗಿ ಗುರು ಬಸವನ ಯೋಗಿನಾಥ. ಇಲ್ಲಿ ಮಳೆಯ ಮಠ ಅಂತ ಒಂದು ಉಲ್ಲೇಖ ಬಂತು. ಕಲ್ಯಾಣ ಕ್ರಾಂತಿಯಿಂದ ಉಲ್ಬಣ ಸ್ಥಿತಿಗೆ ಹೋಗಿರುವಂಥ ಆ ಸಂದರ್ಭದಲ್ಲಿ ಬಸವಣ್ಣನ ಕೊನೆಯ ದಿನಗಳು ಎಲ್ಲಿ ಗತಿಸಿರ್ಬೋದು ಅನ್ನುವಂಥದ್ರ ಕಡೆಗೆ ನಮ್ಮ ಗಮನವನ್ನು ಜಿ ಎ ಶಿವಲಿಂಗಯ್ಯನವರು ವ್ಯಕ್ತಪಡಿಸ್ತಾರೆ. ಕಲುಗಿರಿಯ ಮಠದಲ್ಲಿ ಕಂಗೊಳಿಸಿದ ಕಳಸವನು ಆಗದ ಅರಸನನ್ನು ಬಿಜ್ಜಳನನ್ನು ಬಿಟ್ಟು ಅವರು ಕೊನೆಯ ದಿನಮಾನಗಳನ್ನು ಈ ಮಳೆಯ ಮಠದಲ್ಲಿ ಕಲುಗಿರಿಯ ಮಠದಲ್ಲಿ ಬದುಕಿರಬೇಕು ಬಸವಣ್ಣವರು ಅಂತ ಹೇಳ್ತಾರೆ. ಅಂದರೆ ಯಾವ ಶಾಸನಗಳಂಥ ಅಧಿಕೃತ ದಾಖಲೆಗಳು ಬಸವಣ್ಣನ ಜೀವಿತಾವಧಿಯಲ್ಲಿ ಮೌನ ವಹಿಸಿರಬೇಕಾದಾಗ ಇಂಥ ಸಣ್ಣ ತ್ರಿಪದಿಗಳು ಬಸವಣ್ಣನ ಕೊನೆಯ ದಿನಗಳ ಕಡೆಗೆ ನಮ್ಮ ಗಮನವನ್ನು ಅರಿಸ್ತವೆ ಅನ್ನುವಂಥ ಮಾತನ್ನು ಜಿ ಎ ಶಿವಲಿಂಗಯ್ಯನವರು ಹೇಳೋದ್ರಿಂದ ಈ ಬಸವ ಸ್ತೋತ್ರದ ತ್ರಿವಿಧಿಯಂಥ ಸಣ್ಣ ಸಣ್ಣ ಕೃತಿಗಳು ಕೂಡ ಚಾರಿತ್ರಿಕ ಕಾವ್ಯಗಳಾಗಿ ಶರಣರ ಚರಿತ್ರೆ ನಿರೂಪಿಸಲಿಕ್ಕೆ ಸಹಾಯಕವಾಗಿ ಆಧಾರಗಳಾಗಿ ಆಕರಗಳಾಗಿ ಬರ್ತವೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಶ್ರೀ ಗುರು ಬಸವಲಿಂಗ.